ನಮ್ಮ ನಾಯಕರ ರಾಹುಲ್ ಗಾಂಧಿ ಅವರು ಎಐಸಿಸಿ ಉಸ್ತುವಾರಿಗಳಾದ ಸನ್ಮಾನ್ಯ ವೇಣುಗೋಪಾಲ್ ಅವರು ಸನ್ಮಾನ್ಯ ಸುಜಿ ಅವರು ಒಂದು ಸಭೆ ಕರೆದಿದ್ದಾರೆ ಪಕ್ಷ ರಾಜ್ಯದ ಎಲ್ಲ ಸುಮಾರು 50 ಕ್ಕೂ ಹೆಚ್ಚು ಮುಖಂಡರನ್ನು ಕರೆದಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಯಾವ ರೀತಿಯಲ್ಲಿ ಚುನಾವಣೆಗೆ ತಯಾರಿ ಮಾಡಬೇಕು ರಣನೀತಿ ಚರ್ಚೆ ಮಾಡಲು ಇವತ್ತು ಕರೆದಿದ್ದಾರೆ ಈ ಸಭೆ 19ನೇ ತಾರೀಕು ಬೆಂಗಳೂರಲ್ಲಿ ಫಿಕ್ಸ್ ಆಗಿತ್ತು ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬೆಂಗಳೂರಲ್ಲಿ ಇದ್ದರು ಆದರೆ ಉಮನ್ ಚಾಂಡಿ ಅವರ ನಿಧನದಿಂದ ಅದು ಮುಂದೂಡಲ್ಪಟ್ಟಾಯಿತು ಅದನ್ನ ಇವತ್ತು ಕರೆದಿದ್ದಾರೆ ಅದೇ ರೀತಿ ಬಹುಶಃ ಈ ಸಭೆಯಲ್ಲಿ ಕೂಡ ಯಾವ ರೀತಿಯಲ್ಲಿ 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದೀವಿ ಅದರ 4 ಗ್ಯಾರಂಟಿಗಳು ಕೂಡ ನಾವು ಈಗಾಗಲೇ ಇಂಪ್ಲಿಮೆಂಟ್ ಮಾಡಕ್ಕೆ ಶುರು ಮಾಡಿದ್ದೀವಿ ಅದರಿಂದ ಬಿಜೆಪಿ ಅವರು ಭ್ರಮಿಸ್ತಾಗಿದ್ದಾರೆ ಪ್ರತಿಯೊಂದಕ್ಕೂ ತಪ್ಪು ಹುಡುಕೋ ಕೆಲಸ ಮಾಡ್ತಾ ಇದ್ದಾರೆ ಸ್ವಲ್ಪ ತಾಳ್ಮೆ ಇರಬೇಕು ಬಿಜೆಪಿ ಅವರಿಗೆ ನಮ್ಮ ಸರ್ಕಾರ ಬಂದು 20 ದಿನ ಆಗಿದೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲಿ ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಹಾಗೂ ಜನರ ಕಷ್ಟಕ್ಕೆ ಸ್ಪಂದಿಸುವಂತಹ ಕಾರ್ಯಕ್ರಮ ಈಗಾಗಲೇ ನಾವು ಕೊಟ್ಟಿದ್ದೀವಿ ಇವತ್ತೇನು ಅಕ್ಕಿಗೆ ನಾವು ಏನು ಬೇಡಿಕೆ ಕೊಟ್ವಿ ಡೆಲ್ಲಿಯಲ್ಲಿ ಆ ಅಕ್ಕಿ ಕಾಂಗ್ರೆಸ್ನವ್ರು ಕೊಡೋಕ್ಕಲ್ಲ ರಾಜ್ಯದ ಬಡ ಜನರ ಕೊಡುವಂಥ ಕಾರ್ಯಕ್ರಮ ಅದು ಅಲ್ಲೂ ಕೂಡ ಅಕ್ಕಿಗಿಲ್ಲೂ ಕೂಡ ರಾಜಕಾರಣ ಮಾಡಂತಹ ಕೃತ್ಯ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಬಹುಶಃ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನಕ್ಕಾದರೆ ಲೋಕಸಭೆಯಲ್ಲಿ ನಾವು ಹೆಚ್ಚು ಸೀಟ್ ಗೆಲ್ತೀವಿ ಅಂತ ಇವರು ಏನಾದರೂ ಮಾಡಲಿ ಎಷ್ಟಾದರೂ ವಿರೋಧ ಮಾಡಲಿ ಯಾಕಂದರೆ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ ನೀವು ನೋಡಿದ್ದೀವಿ ಮೊನ್ನೆ ಅಸೆಂಬ್ಲಿಯಲ್ಲಿ ಕೌನ್ಸಿಲಲ್ಲಿ ಚರ್ಚೆ ಮಾಡೋಕ್ಕೆ ತಯಾರಿ ಇಲ್ಲ ಪಲಾಯನವಾದ ಮಾಡಿದ್ರು ನಾವು ಹೇಳಿದ್ವಿ ಬಜೆಟ್ ಮೇಲೆ ಚರ್ಚೆ ಮಾಡಿ ಅಂತ ಹೇಳಿದ್ವಿ ನಮಗೆ ಟೀಕೆಗಳು ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ ಹೇಳಿದ್ರು ಆದರೆ ಕೇವಲ ಒಂದು ಸಣ್ಣ ಡಿ ಪಿ ಆರ್ ವಿಚಾರ ಇಟ್ಕೊಂಡು ಅವರ ಸ್ಟೇಟ್ ಗೆಸ್ಟ್ ಮಾಡಿದ್ವಿ ಅಂತ ಹೇಳಿ ಇಡೀ ಸದನದ ಸಮಯವನ್ನು ಹಾಳು ಮಾಡಂತಹ ಕೀರ್ತಿ ಆರಿಸಲ್ಲದೆ ಅದು ಭಾರತೀಯ ಜನತಾ ಪಾರ್ಟಿಗೆ ಅಂತ ಹೇಳ್ತಾ ಇದ್ದೀನಿ ಇತಿಹಾಸದಲ್ಲಿ ಬಹುಶಃ ಮೊದಲ ಬಾರಿಗೆ ನಾನು ಕೂಡ 3 ಬಾರಿ ಎಂ ಎಲ್ ಸಿ ಆಗಿದ್ದೆ 40 ವರ್ಷ ರಾಜಕಾರಣದಲ್ಲಿ ವಿರೋಧ ಪಕ್ಷ ನಾಯಕರು ಇಲ್ಲದೆ ಒಂದು ಸದನ ನಡೆದಿದೆ ಅಂತ ಹೇಳಿದ್ರೆ ಅದೊಂದು ದುರಂತ ಅದೊಂದು ದುರ್ದೈವ ಯಾಕಂತ ಹೇಳಿದ್ರೆ ಅದನ್ನು ಶ್ಯಾಡೋ ಕ್ಯಾಬಿನೆಟ್ ಅಂತ ಕರಿತೀವಿ ನಾವು ಸರ್ಕಾರ ಒಂದು ಕಡೆ ಇದ್ರೆ ಅಪೋಸಿಷನ್ ಒಂದು ಕಡೆ ಇರಬೇಕು ಆದರೆ 40 ವರ್ಷ ರಾಜಕಾರಣದಲ್ಲಿ ನಾನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀನಿ ವಿರೋಧ ಪಕ್ಷ ನಾಯಕಿ ಮಾಡುವಂತಹ ಯೋಗ್ಯತೆ ಒಬ್ಬ ರಾಷ್ಟ್ರೀಯ ಪಕ್ಷಕ್ಕೆ ಇಲ್ಲ ಅಂತ ಹೇಳಿದ್ರೆ ಅದೊಂದು ನಿಜವಾಗ್ಲೂ ಬಹಳ ನೋವು ಯಾಕಂತ ಹೇಳಿದ್ರೆ ನಾವು ಕೂಡ ಒಳ್ಳೆ ಆಪೋಸಿಷನ್ ಇರಬೇಕಂತ ಬಯಸ್ತೀವಿ ನಾವು ಟೀಕೆಗಳನ್ನು ಕೂಡ ಸ್ವಾಗತ ಮಾಡ್ತೀವಿ ಆದರೆ ನಾವು ಚುನಾವಣೆ ಗೆದ್ದ ತಕ್ಷಣ ನಾವು ಬೀಗಲಿಲ್ಲ ನಮ್ರತೆಯಿಂದ ಜನರ ಆಶೀರ್ವಾದ ತಗೊಂಡು ನಾವು ನಮ್ಮ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಗೆದ್ದರೆ ಬೀಗಲ್ಲ ಸೋತ್ರೆ ಕೂಗಲ್ಲ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ಒಂದು ಒಳ್ಳೆ ಸರ್ಕಾರ ಜನಪರ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ಕಾರ ನಾವು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನಮ್ಮ ಧ್ಯೇಯ ಅದರಿಂದ ಬಿ ಜೆ ಪಿಯವರು ಬಹುಶಃ ತಾಳ್ಕೊಳಕ್ಕಾಗ್ತಾ ಇಲ್ಲ ಪ್ರತಿಯೊಂದರಲ್ಲೂ ಕೂಡ ಟೀಕೆ ಮಾಡ್ತಾರೆ ಹಂಗಾದರೆ ಅವ್ರು ಹೇಳಬೇಕು ನಾವು 5 ಗ್ಯಾರಂಟಿಗಳು ವಿರೋಧ ಇದ್ದೀವಿ ಅಂತ ಹೇಳಿಬಿಡಲಿ ಇಲ್ಲಾಂದರೆ ನಮ್ಮ ಸರ್ಕಾರಕ್ಕೆ ಯಾಕಂದರೆ ಸರ್ಕಾರ ಅಂದರೆ ಬರೀ ಕಾಂಗ್ರೆಸ್ ಅಂತ ಅಲ್ಲ ಎಲ್ಲ ಜನರ ಸರ್ಕಾರ ಇದು ನಮ್ಮ ಕಾರ್ಯಕ್ರಮಗಳಿಗೆ ಕೊಡಬೇಕು ಇವತ್ತು ಮಹಿಳೆಯರಿಗೆ ದೊಡ್ಡ ಕಾರ್ಯಕ್ರಮ ಕ್ರಾಂತಿಕಾರಿ ಕಾರ್ಯಕ್ರಮ ಕೊಟ್ಟಿದ್ವಿ ಮಹಿಳೆಯರಿಗೆ ದೊಡ್ಡ ಶಕ್ತಿ ಕೊಟ್ವಿ ಅದು ತಪ್ಪ ಅನ್ನಭಾಗ್ಯ ಕಾರ್ಯಕ್ರಮ ತಂದ್ವಿ ಅದು ತಪ್ಪ ಯುವ ನಿಧಿ ಕಾರ್ಯಕ್ರಮ ಅನುಷ್ಠಾನ ಬರಬೇಕಂತ ಮಾಡಿದ್ದೀವಿ ಅದು ತಪ್ಪ ಮಹಿಳೆಯರಿಗೆ ನಮ್ಮ ಸ್ತ್ರೀಶಕ್ತಿ ಕಾರ್ಯಕ್ರಮ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಇನ್ನೂ ಯೂನಿಟ್ ಕಳೆದ್ರೆ ಇವತ್ತು 50 ಕೆಲವರು 60 ಯೂನಿಟ್ 70 ಯೂನಿಟ್ ತಗೊಳ್ತಾರೆ ಇಲ್ಲ 200 ಯೂನಿಟ್ ಕೊಡಲೇಬೇಕಂತ ಬಾಲಿಶ ಹೇಳಿಕೆಗಳು ನಿಜವಾಗ್ಲೂ ಅದು ಒಳ್ಳೇದಲ್ಲ ಯಾಕಂದರೆ ಈ ಯಾವುದೇ ಇರಲಿ ಇವತ್ತು ಕೇಂದ್ರ ಸರ್ಕಾರ ಟೀಕೆ ಮಾಡಬೇಕು ಏನು ಸ್ವಾಮಿ ಮಾಡಿದ್ದೀವಿ ನೀವು ನಮ್ಮ 25 ಜನ ಎಂ ಪಿಗಳಿದ್ದೀರಾ 5 ಕೇಂದ್ರ ಮಂತ್ರಿಗಳಿದ್ದೀರಾ ಯಾವ್ಯಾವ ಕಾರ್ಯಕ್ರಮ ತಂದುಕೊಟ್ರಿ ಎಷ್ಟು ಹಣ ತಂದುಕೊಟ್ರಿ ನೀವು ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಅದರ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತೇನು ಗೆದ್ದಿವಿ ಅಂತ ನಾವು ಸುಮ್ಮನೆ ಇರಲ್ಲ ಮುಂದಿನ 6 ತಿಂಗಳು ನಿರಂತರವಾಗಿ ರಾಜ್ಯಂತ ಪ್ರವಾಸ ಮಾಡ್ತೀವಿ ನಾವು ಏನು ಬಿ ಜೆ ಪಿಯ ಏನು ಸುಳ್ಳು ಆಶ್ವಾಸನೆಗಳು ಇವತ್ತು ನರೇಂದ್ರ ಮೋದಿ ಆಶ್ವಾಸನೆ ಕೊಟ್ಟರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನದಲ್ಲಿ ಕಪ್ಪು ಹಣ ತಂದು ಪ್ರತಿ ಹಾಕೊಂಡು 15 ಲಕ್ಷ ಎಲ್ಲಿಯ ಸ್ವಾಮಿ 15 ಲಕ್ಷ 9 ವರ್ಷ ಆಗಿದೆ 15 ಲಕ್ಷ ಕೊಟ್ಟಿದ್ದಾರ 9 ವರ್ಷ ಆಯಿತು 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಹೇಳಿದರು 18 ಕೋಟಿ ಉದ್ಯೋಗ ಕೊಡಬೇಕಾಯಿತು 18 ಲಕ್ಷ ಕೊಟ್ಟಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ವರ್ಗ ತೋರಿಸ್ತೀನಿ ಹೇಳಿದ್ರು ಕರೋನಾದಲ್ಲಿ ಸ್ವರ್ಗ ತೋರಿಸಲಿಲ್ಲ ಜನರಿಗೆ ನರಕ ತೋರಿಸ್ಬಿಟ್ರು ಬೆಲೆ ಏರಿಕೆ ಪೆಟ್ರೋಲ್ ಬೆಲೆ 50ರಿಂದ 110 ಹೋಯಿತು ಗ್ಯಾಸ್ ಬೆಲೆ 400ರಿಂದ 1100 ಹೋಯಿತು ಇದು ಕೇಂದ್ರ ಸರ್ಕಾರ ಸಾಧನೆನಾ ಇದು ಇವತ್ತೇನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಗೆ ಸಲ್ಲತ್ತೆ ಅಂತ ಹೇಳಲು ಬಯಸ್ತಾ ಇದ್ದೆ ನಾನು ಅದರಿಂದ ಎಲ್ಲ ವಿಚಾರಗಳನ್ನು ನಾವೇನು ಸುಮ್ಮನೆ ಕೂಡೋದಲ್ಲ
ನಾವು ಐದು ಗ್ಯಾರಂಟಿಗಳು ಮಾಡ್ತೀವಿ ಅನುಷ್ಠಾನ ತರ್ತೀವಿ ನಾವು. ಅದೇ ರೀತಿಯಲ್ಲಿ ಈ ಬಿಜೆಪಿ ಸರ್ಕಾರದ ತಪ್ಪುಗಳು ಸುಳ್ಳುಗಳನ್ನ ರಾಜ್ಯ ಜನರಿಗೆ ಹೇಳ್ತೀವಿ ನಾವು. ನಾವು ಜಿಲ್ಲಾ ಪಂಚಾಯತ್ ಚುನಾವಣೆಗೂ ತಯಾರಿದ್ದೀವಿ, ಕಾರ್ಪೊರೇಷನ್ ಎಲೆಕ್ಷನ್ ಮಾಡೋಕ್ಕೂ ತಯಾರಿದ್ದೀವಿ. ನಾವೇನು ಫಲಾನುಭವ ಮಾಡಲ್ಲ ಇವ್ರ ರೀತಿಯಲ್ಲಿ. ಅದರಿಂದ ಈ ವಿಚಾರಗಳನ್ನು ಜನರಿಗೆ ಹೇಳೋದು ಕೆಲಸ ಮಾಡ್ತೀವಿ ನಾವು. ಇವತ್ತು ಗ್ಯಾಸ್ ಬೆಲೆ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, 15 ಲಕ್ಷ ಇರ್ಬೋದು, ಯುವಕರ ಉದ್ಯೋಗ, ಈ ಎಲ್ಲ ವಿಚಾರಗಳನ್ನು ನಾವು ಮುಂದಿನ ದಿನಗಳಲ್ಲಿ ಜನಗಳು ಹೇಳುವಂಥ ಕೆಲಸ ಮಾಡ್ತೀವಿ. ಕರ್ನಾಟಕದಲ್ಲಿ ಇವರು ಏನೇ ತಿಪ್ಪರಲಾಗ ಮಾಡಲಿ, ಕರ್ನಾಟಕದಲ್ಲಿ ಕನಿಷ್ಠ 20 ಸೀಟ್ಗಿಂತ ಜಾಸ್ತಿ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು. ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ, ಜನಪರ ಸರ್ಕಾರ, 5 ವರ್ಷ ಸುಭದ್ರವಾಗಿ ಆಡಳಿತ ಮಾಡುವಂತಹ ನಮ್ಮ ಸರ್ಕಾರ ಸರ್ವ ಜನಾಂಗಕ್ಕೆ ಮತ್ತು ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವಂಥ ರೀತಿಯಲ್ಲಿ ಸರ್ವ ಜನಾಂಗಕ್ಕೆ ನಮ್ಮ ಕಾರ್ಯಕ್ರಮ ನಾವು ಕೊಡ್ತೀವಿ. ಇದು ನಮ್ಮ ಸರ್ಕಾರ ಧ್ಯೇಯ ಅಂತ ಹೇಳುವಂಥ ಬಯಸ್ತಾ ಇದ್ದೇನೆ. ಯಾರಿಗೆ ಅಸಮಾಧಾನ ಇಲ್ಲ, ಮೊನ್ನೆ CLP ಮೀಟಿಂಗ್ ಅಲ್ಲಿ ಎಲ್ಲ ಚರ್ಚೆ ಆಗಿದೆ, ಯಾವುದೇ ಅಸಮಾಧಾನ ಇಲ್ಲ. ಆದರೆ ಕೆಲವರು ಶಾಸಕರು ಒಂದು ಮೀಟಿಂಗ್ ಕರಿಬೇಕಂತ ಹೇಳಿದ್ರು, ಅದು ಕರೆದಿದ್ದಾರೆ. ಅದರಿಂದ ಇವತ್ತು ಈ ಮೀಟಿಂಗ್, ಇವತ್ತು ಆ ಮೀಟಿಂಗ್ ಆದಮೇಲೆ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಲ್ಲ, ಈ ಎರಡೂ ಮೀಟಿಂಗ್ಗಳು ಬೆಂಗಳೂರಿನಲ್ಲಿ 19 ತಾರೀಕಿಗೆ ಫಿಕ್ಸ್ ಆಗಿತ್ತು. ಅವತ್ತು 3 ಗಂಟೆಗೆ ನಮ್ಮ ಕರ್ನಾಟಕದ ನಮ್ಮ ಚುನಾವಣೆ ತಂತ್ರಗಾರಿಕೆ ಲೋಕಸಭೆಗೆ ಒಂದು ಫಿಕ್ಸ್ ಆಗಿತ್ತು, 5 ಗಂಟೆಗೆ ಮಂತ್ರಿಗಳ ಸಭೆ ಆಗಿತ್ತು, ಫಿಕ್ಸ್ ಆಗಿತ್ತು. ಅದು ಫಿಕ್ಸ್ ಆಗಿ ಈಗ ಚೇಂಜ್ ಮಾಡಿ ಮತ್ತೆ ಮೀಟಿಂಗ್ ಕರೆದಿರೋದು. ಅಲ್ಲಿ ಯಾರು MLA ಮಾತಾಡೋದು ಮೀಟಿಂಗ್ ಮಾಡಿದಲ್ಲ ಇದು. ಅದರಿಂದ ಆಲ್ರೆಡಿ ಪ್ರೀಫಿಕ್ಸ್ ಮೀಟಿಂಗ್ಸು, ಇದರಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಚರ್ಚೆ ಯೋಚನೆ ಮಾಡೋಕೆ ಹೋಗಬೇಡಿ. ಮೊನ್ನೆ ಕೂಡ ನಮ್ಮ CLPಲಿ ಹೇಳಿದರು, ತಿಳ್ಕೊಂಡಿದ್ರು. ಆದರೆ ಎಲ್ಲ ಶಾಂತಿಯಿಂದ ಒಮ್ಮತವಾಗಿ ನಮ್ಮ ಸರ್ಕಾರ ಇವತ್ತು ನಮ್ಮ ಕರ್ತವ್ಯ, ರಾಜ್ಯದ ಜನರ ಬಡವರ ಕಷ್ಟಕ್ಕೆ ಸ್ಪಂದಿಸುವಂತಹ ನಮ್ಮ ಜವಾಬ್ದಾರಿ ಇದೆ, ನಮ್ಮ ವಾಗ್ದಾನಗಳಿದೆ, ನಮ್ಮ ಗ್ಯಾರಂಟಿಗಳಿದೆ, ಅದು ನಮ್ಮ ಮೊದಲ ಕರ್ತವ್ಯ. ಎರಡನೇದಾಗಿ ಕೇಂದ್ರದಲ್ಲಿ ಕೂಡ ಇವತ್ತು ಏನು ಯಾವ ರೀತಿ ಮಣಿಪುರ ವಿಚಾರಗಳು ನೋಡಿದ್ರು ಕೂಡ ಅಸಹ್ಯ ಬರೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ. ಅದರಿಂದ ಜನ ಈಗ ನೋಡಿ ಸುಸ್ತಾಗಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಬಂದು ಎಷ್ಟು ಮೀಟಿಂಗ್ಗಳು ಮಾಡಿದ್ರು, ಆ ಜನ ಯಾರು ಸೊಪ್ಪಾಗಲಿಲ್ಲ. ಎಷ್ಟು ಸಭೆಗಳು ಮಾಡಿದ್ರು, 24 ರ್ಯಾಲಿಗಳು ಮಾಡಿದ್ರು, ಏನಾಯಿತು? ಕರ್ನಾಟಕದಲ್ಲಿ ರಾಜ್ಯ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು. ಭ್ರಷ್ಟ 40% BJP ಸರ್ಕಾರಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಜನ ನಮಗೆ 137 ಸೀಟ್ಗಳು ಕೊಟ್ಟರು. ಸುಮಾರು 43% ಓಟನ್ನು ಕೊಟ್ಟು ಈ ಒಂದು ದಾಖಲೆ ಮಾಡಿದ್ರು. ಇದು ಜನಪರ ತೀರ್ಪು. ಅದರಿಂದ ನಾನು ಹೇಳಿದೆ, ನಾನು ಗೆದ್ದರೆ ಬೀಗಲ್ಲ, ನಮ್ರತೆಯಿಂದ ಜನರ ಆಶೀರ್ವಾದ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಜನಪರ ಕಾರ್ಯಕ್ರಮ ನಾವು ಮಾಡ್ತೀವಿ, ನಮ್ಮ ಕರ್ತವ್ಯ ಹೇಳೋದು ಮತ್ತೆ ಬಯಸ್ತಾ ಇದ್ದೀವಿ.